ಕಾವೇರಿ ಶಾಕ್ ವಿಶೇಷ ಕಾರ್ಯ ಸ್ವಾಗತ ನಾನು ಲಕ್ಷ್ಮಣ್ ಹೋಗ ಕರ್ನಾಟಕ ತಮಿಳುನಾಡು ಮಧ್ಯೆ ಮತ್ತೆ ಕಾವೇರಿ ಹೊಸ ವಿವಾದ ತಂದಿಟ್ಟಿದ್ದಾಳೆ ಅಮ್ಮ ಜಯಲಲಿತಾ ಹೊಸ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಆದ ನಂತರ ನರೇಂದ್ರ ಮೋದಿ ತಮಿಳುನಾಡಿನ ಅಮ್ಮನಿಗೆ ಒಂದು ಹೊಸ ಗಿಫ್ಟ್ ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಅನುಮಾನ ಶುರುವಾಗಿದೆ ನರೇಂದ್ರ ಮೋದಿಯಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗತ್ತಾ ಅಂಥದ್ದೊಂದು ಆತಂಕ ಈಗ ಶುರು ಮಾಡಿದೆ ಯಾಕಂದರೆ ಜಯಲಲಿತಾ ಕಾವೇರಿ ನೀರು ನಿರ್ವಹಣಾ ಮಂಡಳಿಯನ್ನು ಮಾಡಲೇಬೇಕು ಅನ್ನುವಂಥ ಒಂದು ಮನವಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿಯಾದ ನಂತರ ಕೇವಲ ಒಂದೇ ದಿನದೊಳಗಡೆ ಸಂಪುಟದ ಒಂದು ಟಿಪ್ಪಣಿ ಕೂಡ ಸಿದ್ಧ ಆಗಿದೆ ಉಮಾಭಾರತಿ ಆ ಹಣ ನೀರು ನೀರಾವರಿ ಸಚಿವೆ ಉಮಾಭಾರ್ತಿ ಆ ಟಿಪ್ಪಣಿಯನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಂಪುಟದ ಸದಸ್ಯರು ಕೂಡ ಕಳಿಸ್ಕೊಟ್ಟಿದ್ದಾರೆ ಇದರಿಂದಾಗಿ ರಾಜ್ಯಕ್ಕೆ ಮತ್ತೆ ಅನ್ಯಾಯ ಆಗುತ್ತಾ ಅನ್ನುವಂಥ ಕೂಗು ಹೀಗಾಗಿ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ವಿರೋಧ ವ್ಯಕ್ತಪಡಿಸ್ತವೆ ಅಷ್ಟೇ ಅಲ್ಲ ಆ ಪ್ರತಿಪಕ್ಷಗಳ ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ಸಂಸದರ ನಿಯೋಗವನ್ನು ಕೂಡ ತೆಗೆದುಕೊಂಡು ಹೋಗ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಹೀಗಾಗಿ ಇಡೀ ಮತ್ತೆ ಕಾವೇರಿ ಹೊಸ ಶಾಖನ ಕರ್ನಾಟಕಕ್ಕೆ ನೀಡ್ತಾ ಇದೆ ಸೊ ನಾನು ಇದರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಪ್ಯಾಕೇಜ್ ಕಾವೇರಿ ವಿವಾದ ಮತ್ತೆ ಭುಗಿಲೆತ್ತಿದೆ ತಮಿಳುನಾಡು ಸಿಎಂ ಜಯಲಲಿತಾರ ಮನವಿಯಂತೆ ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಟಿಪ್ಪಣಿಯೊಂದನ್ನು ಸಿದ್ಧಪಡಿಸಲಾಗಿದ್ದು ಮುಂದಿನ ವಾರ ಕೇಂದ್ರ ಸಂಪುಟ ಸಭೆಯ ಅಂಗೀಕಾರಕ್ಕೆ ಕಳುಹಿಸಲಾಗ್ತಾ ಇದೆ ಆದರೆ ಕೇಂದ್ರದ ಈ ನಡೆಯನ್ನ ರಾಜ್ಯ ಸಂಸದರು ವಿರೋಧಿಸಿದ್ದಾರೆ ಸ್ವತಃ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಬಿಜೆಪಿ ಸಂಸದ ಯಡಿಯೂರಪ್ಪ ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಅನ್ಯಾಯವಾಗೋಕೆ ಬಿಡೋದಿಲ್ಲ ಈಗ ಹೇಗೆ ನೀರು ಹಂಚಿಕೆ ಆಗ್ತಾ ಇದೆಯೋ ಇದೇ ವ್ಯವಸ್ಥೆ ಮುಂದುವರಿಬೇಕು ಈ ಬಗ್ಗೆ ಪ್ರಧಾನಿ ಜೊತೆ ಚರ್ಚಿಸ್ತೇನೆ ಅಂತ ಹೇಳಿದ್ರು ತಮಿಳುನಾಡಿನ ಮುಖ್ಯಮಂತ್ರಿ ಬಂದು ಅವ್ರಿಗೆ ಏನೇ ಬೇಕಾದ ಡಿಮ್ಯಾಂಡ್ ಇಡಬಹುದು ಆದರೆ ನಾನು ಪ್ರಧಾನಿಯವರ ಹತ್ರ ಅವರು ಸಂಬಂಧಪಟ್ಟ ಸಚಿವರುಗಳ ಹತ್ರ ನಾವೆಲ್ಲ ಕರ್ನಾಟಕದ ಎಂಪಿಗಳು ಮಾತಾಡ್ತೇವೆ ಯಾವ ಕಾರಣಕ್ಕೂ ಕಾವೇರಿ ಬೇಸರ ನಮ್ಮ ರೈತರಿಗೆ ತೊಂದರೆ ಆಗದ ರೀತಿ ಯಾವುದೇ ಮಾನಿಟರಿ ಕಮಿಟಿಯನ್ನು ರಚನೆ ಮಾಡೋದ ರೀತಿ ಹೀಗಿರುವಂತಹ ಪರಿಸ್ಥಿತಿನೇ ಮುಂದುವರೆಯಕ್ಕೆ ಏನೇನು ಬೇಕು ಅದೆಲ್ಲ ಪ್ರಯತ್ನ ಮಾಡುತ್ತೇವೆ ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆ ಕೇವಲ ಊಹಾಪೋಹಾ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದರು ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಕಾವೇರಿನ ನದಿ ನೀರು ಹಂಚಿಕೆಯಲ್ಲಿ ನಾವು ಬಿಡೋದೂ ಇಲ್ಲ ಕರ್ನಾಟಕ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಂತ ಹದಿನೇಳು ಜನ ಸಂಸದರು ನಾವು ಖಂಡಿತ ಈ ಬಾರಿ ನಮಗೆ ನ್ಯಾಯ ಸಿಗುವ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಧ್ವನಿ ಎತ್ತೀವಿ ನಮಗೆ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇದೆ ಖಂಡಿತ ಯಾವುದೇ ರೀತಿಯಲ್ಲಿ ಅವರು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗೋ ರೀತಿಯ ಯಾವುದೇ ನಿರ್ಣಯವನ್ನು ತಗೊಳ್ಳೋದಿಲ್ಲ ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಕೇಂದ್ರದ ನಿರ್ಣಯಗಳನ್ನು ವಿರೋಧಿಸಿದ್ದು ಮುಖ್ಯಮಂತ್ರಿಗಳು ಕರೆದರೆ ಸರ್ವಪಕ್ಷಗಳ ನಿಯೋಗದಲ್ಲಿ ಪಾಲ್ಗೊಳ್ಳುತ್ತೇನೆ ಕಾವೇರಿ ಮಂಡಳಿ ರಚನೆಯಾಗದಂತೆ ತಡೆಯೋದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಅಂತ ಹೇಳಿದರು ನನ್ನ ಮುಂದೆ ಇರತಕ್ಕಂಥದ್ದು ಪ್ರಶ್ನೆ ಮೂರು ಪ್ರಶ್ನೆ ಇದೆ ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇನ್ನೊಂದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಯಿತಾ ಮೂರನೇದು ಕೋರ್ಟ್ ಮುಂದೆ ಈ ಹಂತದಲ್ಲಿ ಏನು ನಡೆಯುತ್ತೆ ಅಂತ ನಂಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಲ್ಲಿ ಬಂದು ಏನು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಈತ ಕಾಂಗ್ರೆಸ್ ಸಂಸದರಾದ ಧ್ರುವ ನಾರಾಯಣ್ ಮತ್ತು ಡಿಕೆ ಸುರೇಶ್ ಕೂಡ ಕಾವೇರಿ ವಿಚಾರದ ಬಗ್ಗೆ ಸೋಮವಾರದ ಕಲಾಪದಲ್ಲಿ ಧ್ವನಿ ಎತ್ತುದಾಗಿ ಹೇಳಿದರು ಒಬ್ಬ ಸಂಸದನಾಗಿ ಕಾವೇರಿ ಪ್ರದೇಶದ ಒಬ್ಬ ರೈತನ ಮಗನಾಗಿ ಇವತ್ತು ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ ದಯವಿಟ್ಟು ನಮ್ಮ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಸಂಸದರು ನಾವೆಲ್ಲ ಒಂದಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಹೋರಾಟವನ್ನು ಮಾಡ್ತೇವೆ ಮತ್ತು ಏನೇ ವ್ಯಾಜ್ಯಗಳಿದ್ದರೂ ಕೂಡ ಹೊಸ ಸರ್ಕಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಅಧಿಕಾರಿಗಳನ್ನು ಸರ್ವಪಕ್ಷದವ್ರನ್ನ ಕರೆದು ನಂತರದ ತೀರ್ಮಾನಗಳನ್ನು ತಾವು ತೆಗೆದುಕೋಬೇಕು ಯಾವ ಸಂದರ್ಭದಲ್ಲಿ ಅಂತಂದರೆ ಡಿಸ್ಟ್ರೆಸ್ ಇದ್ದಾಗ ನೀರಿನ ಶಾರ್ಟೇಜ್ ಇದ್ದಾಗ ಇಂಥ ಸಂದರ್ಭಗಳು ಬರುತ್ತೆ ಆ ಸಂದರ್ಭದಲ್ಲಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಕುಳಿತು ಮಾತುಕತೆ ಮುಖಾಂತರ ಸಂಧಾನದ ಮುಖಾಂತರ ಮಾಡಿಕೊಂಡ್ರೆ ಮಾತ್ರ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇಲ್ಲಿ ನೀರು ನಿರ್ವಹಣಾ ಮಂಡಳಿ ಮಾಡ್ತಕ್ಕಂಥದ್ದು ಭಾಳ ತಪ್ಪು ಮತ್ತು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ನಿಯೋಗವನ್ನು ಎಲ್ಲ ಪಕ್ಷದ ಮುಖಂಡರ ನಿಯೋಗವನ್ನು ತತ್ತಕ್ಷಣ ಕರ್ಕೊಂಡು ಬಂದು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ತಿಳಿಸಿದ್ದಾರೆ ನಾವು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಸದನದಲ್ಲಿ ಸೋಮವಾರ ತಪ್ಪು ಮಂಗಳವಾರ ಇದನ್ನು ಪ್ರಸ್ತಾಪ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾವೇರಿ ನೀರು ನಿರ್ವಹಣಾ ಮಾಡಲಿ ಬರಲಿಕ್ಕೆ ಕೂಡದು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ ಕಾವೇರಿ ವಿಷಯದಲ್ಲಿ ರಾಜ್ಯ ಸಂಸದರು ಪಕ್ಷ ಭೇದ ಮರೆತು ಒಂದಾಗಿದ್ದಾರೆ ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸಂಸದರ ಮನವಿಗೆ ಸ್ಪಂದಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ನವದೆಹಲಿಯಿಂದ ಪ್ರಶಾಂತ್ನಾಥು ಸುವರ್ಣ ನ್ಯೂಸ್ ಇನ್ನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಯಾವುದೇ ಕಾರಣಕ್ಕೂ ರಚನೆಗೆ ಅವಕಾಶ ಕೊಡೋದಿಲ್ಲ ಅಂಥದ್ದಕ್ಕೆ ಅವಕಾಶ ಮಾಡಬಾರದು ಅನ್ನುವಂಥ ಮನವಿಯನ್ನ ಸಿದ್ದರಾಮಯ್ಯ ಈಗಾಗಲೇ ನರೇಂದ್ರ ಮೋದಿ ಅವರನ್ನ ಭೇಟಿ ಆದ ನಂತರ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ನಾನು ಸರ್ವಪಕ್ಷ ನಿಯೋಗ ಮತ್ತು ಎಲ್ಲ ಸಂಸದರ ಜೊತೆ ಕರ್ಕೊಂಡು ಹೋಗ್ತೇನೆ ನನ್ನ ರಾಜ್ಯದಿಂದ ಪ್ರತಿನಿಧಿ ಎಲ್ಲ ಸಚಿವರು ಕೂಡ ಜೊತೆಗಿದ್ದಾರೆ ಅಂತ ಮಾತನ್ನು ಹೇಳಿದರೆ ಇವತ್ತು ಕೂಡ ಸಿ ಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದರೆ ನೋಡಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅದನ್ನು ಮಾಡಬೇಕು ಅಂತೇಳಿ ಜಯಲಲಿತಾ ಅವರು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಒತ್ತಾಯ ಮಾಡಿದ್ದಾರೆ ಅದು ಪತ್ರಿಕೆಲೆಲ್ಲ ಬಂದಿದೆ ನಾನು ಅದು ಗೊತ್ತಾದ ತಕ್ಷಣವೇ ನಾನು ಪ್ರೈಮ್ ಮಿನಿಸ್ಟರ್ನ ನೆಕ್ಸ್ಟ್ ಡೇನ ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟ್ರಿಗೆ ನಾನು ಒಂದು ಲೆಟರ್ ಕೊಟ್ಟು ಪ್ರೈಮ್ ಮಿನಿಸ್ಟರ್ಗೆ ಅದನ್ನು ಮಾಡಿಕೊಡುದು ಅಂತೇಳಿ ಒತ್ತಾಯ ಮಾಡಿದ್ದೆ ಯಾಕೆಂದರೆ ನಾವು ಮೊದಲಿಂದಲೂ ಕೂಡ ಅದನ್ನು ಮಾಡಬಾರ್ದು ಅಂತ ಒತ್ತಾಯ ಇದ್ದೀವಿ ಇಲ್ಲಿವರೆಗೂ ಮಾಡಿಲ್ಲ ಸುಪ್ರೀಂ ಕೋರ್ಟ್ನವರು ಕೂಡ ಮಾಡಿಲ್ಲ ಕೇಂದ್ರ ಸರ್ಕಾರನೂ ಕೂಡ ಮಾಡಿಲ್ಲ ನೀವು ಮಾಡಬಾರ್ದು ನಿಮ್ಮ ಸರ್ಕಾರನೂ ಕೂಡ ಮಾಡಬಾರ್ದು ಅಂತ ಒತ್ತಾಯ ಮಾಡಿದ್ದೀವಿ ಇನ್ನು ಜಲಸಂಪನ್ಮೂಲ ಸಚಿವ ಎಂ ಬಿ ಪಾಟೀಲ್ ಕೂಡ ಮಾತಾಡಿದ್ದಾರೆ ಯಾಕಂದರೆ ಅನೇಕ ವರ್ಷಗಳಿಂದಲೂ ಕೂಡ ಈ ಒಂದು ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆಯನ್ನು ಮಾಡಲೇಬಾರದು ಅನ್ನುವಂಥ ವಾದ ರಾಜ್ಯದ್ದು ಸೊ ಈಗಲೂ ಕೂಡ ಅದೇ ವಾದವನ್ನು ಕೇಂದ್ರ ಸರ್ಕಾರದ ಮುಂದಿಡ್ತೇವೆ ಅಂತ ಹೇಳಿದ್ದಾರೆ ಸಚಿವ ಪಾಟೀಲ್ ಕಾವೇರಿ ವಿಷಯ ಬಂದಿರೋದ್ರಿಂದ ಅದು ಬಹುಶಃ ಹನ್ನೊಂದು ಹನ್ನೆರಡನೇ ತಾರೀಕಿಗೆ ಮುಂದೂಡುವಂಥ ಪ್ರಶ್ನೆ ಬರ್ತದೆ ಅಲ್ಲಿ ಡಿಸ್ಕಸ್ ಮಾಡಿ ಅದಕ್ಕೆ ನಮ್ಮ ರಾಜ್ಯದ ನಿಲುವೇನಿರ್ತದೆ ನಮಗೇನು ಅದರಿಂದ ಒಳ್ಳೆಯದಾಗ್ತದೆ ನಮಗೇನು ಅದರಿಂದ ಬಾಧಕ ಆಗ್ತದೆ ಎರಡೂ ಕೂಡ ಲೀಗಲಿ ಮತ್ತು ಟೆಕ್ನಿಕಲಿ ನಾವು ಡಿಸ್ಕಸ್ ಮಾಡಿ ಮುಂದಿನ ಕ್ರಮವನ್ನು ಕೈಕೊಳ್ತೀವಿ ಇನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಿಲುವನ್ನು ನಾವು ಬೆಂಬಲಿಸ್ತೇವೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು ಅನ್ನೋಂಥ ಮಾತನ್ನು ಹೇಳಿದರೆ ಕುಮಾರಸ್ವಾಮಿ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಮೂರು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿ ಏನು ಕಳಿಸಿದ್ದಾರೆ ಇವತ್ತು ಕಾವೇರಿ ನೀರಿನ ಹಂಚಿಕೆಯಲ್ಲಿ ನಮಗೆ ಆಗಿರತಕ್ಕಂಥ ಅನ್ಯಾಯಗಳೇನಿದೆ ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ನಲ್ಲೇ ಒಂದು ಎಸ್ ಎಲ್ ಪೂ ಏನು ಹಾಕಿದ್ದೇವೆ ಆ ಒಂದು ನ್ಯಾಯಮಂಡಳಿಯ ತೀರ್ಪು ಬಂದ ನಂತರ ಈಗ ಕಾವೇರಿ ನಿರ್ವಹಣೆಯ ನದಿಯ ನೀರನ್ನು ನಿರ್ವಹಣೆ ಮಾಡತಕ್ಕಂಥ ಪ್ರಾಧಿಕಾರ ರಚನೆ ಆದರೆ ಇವತ್ತು ನಮ್ಮ ರಾಜ್ಯಕ್ಕೆ ದೊಡ್ಡ ಮಟ್ಟದ ಮುಳುವಾಗ್ತಕ್ಕಂಥದ್ದೇನಿದೆ ಸರ್ಕಾರ ಎಚ್ಚೆತ್ಕೋಬೇಕಾಗ್ತದೆ ಪತ್ರಿಕೆಯಲ್ಲಿ ನೋಡಿದ್ದೇನೆ ಸ್ವಲ್ಪ ಸರಿಯಾದ ರೀತಿ ಎಚ್ಚೆತ್ತುಕೊಂಡು ಇವತ್ತು ಪಕ್ಕದ ರಾಜ್ಯಗಳು ನಮ್ಮ ಒಂದು ನದಿಯ ನೀರುಗಳನ್ನು ಕಬಳಿಸ್ಲಿಕ್ಕೆ ಹೊರಟಿದ್ದಾರೆ ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಈ ರಾಜ್ಯದ ಜನತೆ ಅತ್ಯಂತ ಪ್ರೀತಿ ಅಭಿಮಾನ ನಂಬಿಕೆ ವಿಶ್ವಾಸದಿಂದ ಪದೇ ಪದೇ ಓಟನ್ನು ಒತ್ತಿಯನ್ನು ಕೊಡ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷಕ್ಕೆ ಹದಿನೇಳು ಲೋಕಸಭಾ ಸದಸ್ಯರು ಒಂಬತ್ತು ಸದಸ್ಯರು ಕಾಂಗ್ರೆಸ್ಸಿಂದ ಏನು ಕೊಟ್ಟಿದ್ದಾರೆ ಇವರ ಜವಾಬ್ದಾರಿ ಜಾಸ್ತಿ ಇದೆ ಈ ನದಿಯ ನೀರನ್ನು ಕರ್ನಾಟಕದ ಜನತೆಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿ ಅವರುಗಳು ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾರೆ ಎಸ್ ಖಂಡಿತವಾಗಿ ಕೂಡ ಕರ್ನಾಟಕದ ರೈತರಿಗೆ ಕಾವೇರಿ ನೀರಿನ ವಿಚಾರದಲ್ಲಿ ಮತ್ತೆ ಅನ್ಯಾಯ ಆಗುತ್ತೆ ಅನ್ನೋಂಥದ್ದು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕರ್ನಾಟಕ ತಮಿಳುನಾಡು ಪುದುಚೇರಿ ಮತ್ತು ಕೇರಳ ಕೂಡ ಸ್ಪೆಷಲ್ ಲಿವ್ ಕೂಡ ಹಾಕಿರೋದ್ರಿಂದ ನಾವೇನು ಎರಡು ಸಾವಿರದ ಒಂಬತ್ತು ಏಳರಲ್ಲಿ ಬಂದಂಥ ಏನೋ ಒಂದು ಕಾವೇರಿ ನ್ಯಾಯಾಧಿಕರಣದ ಅಂತಿಮ ತೀರ್ಪಿದೆ ಅದರ ಪ್ರಕಾರ ಈಗಾಗಲೇ ನೀರಿನ ಹಂಚಿಕೆ ಆಗಿದೆ ಅದರಲ್ಲಿ ಕರ್ನಾಟಕಕ್ಕೆ ಇನ್ನೂರ ಎಪ್ಪತ್ತು ಟಿ ಎಮ್ ಸಿ ನೀರಷ್ಟು ಹಂಚಿಕೆ ಆಗಿರ್ತಕ್ಕಂಥದ್ದು ಹಾಗೆ ತಮಿಳುನಾಡಿಗೆ ನಾನ್ನೂರ ಹತ್ತೊಂಬತ್ತು ಟಿ ಎಮ್ ಸಿ ಹಂಚಿಕೆ ಆಗಿದ್ದರೆ ಕೇರಳ ಮೂವತ್ತು ಪುದುಚೇರಿ ಏಳು ಟಿ ಎಮ್ ಸಿ ಸೊ ಈ ನೀರೇನು ಹಂಚಿಕೆ ಆಗಿದೆ ಇದೂ ಕೂಡ ಅನ್ಯಾಯ ಅನ್ನುವಂಥದ್ದು ಕರ್ನಾಟಕದ ವಾದ ಮತ್ತು ತಮಿಳುನಾಡಿನ ವಾದ ಕೂಡ ಸೊ ಎರಡೂ ರಾಜ್ಯಗಳು ಈಗಾಗಲೇ ಈ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಈ ವಿಚಾರ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಆದರೂ ಕೂಡ ತಮಿಳುನಾಡು ಪದೇ ಪದೇ ಖ್ಯಾತಿ ತೆಗಿತಾ ಇರತಕ್ಕಂಥದ್ದು ವಿಶೇಷವಾಗಿ ಜಯಲಲಿತಾ ಈ ಬಾರಿ ಎನ್ ಡಿ ಎ ಸರ್ಕಾರ ಏನು ಅಧಿಕಾರಕ್ಕೆ ಬಂದಿದೆ ಹಾವು ಮುಂಗಸಿಯಂತೆ ಹೋರಾಟ ಮಾಡಿದರೂ ಕೂಡ ಜಯಲಲಿತಾ ಈಗ ಏನು ಹೊಸ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯ ಸಂದರ್ಭದಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆ ಮಾಡಬೇಕನ್ನುವಂಥ ಮನವಿಯನ್ನು ಅಥವಾ ಮನವಿ ಪತ್ರವನ್ನು ಕೈಗೊಟ್ಟು ಕೈಗಿಟ್ಟು ಬಂದ ನಂತರನೇ ಕೇಂದ್ರ ಸರ್ಕಾರ ಇಂಥದ್ದೊಂದು ಟಿಪ್ಪಣಿ ಸಿದ್ಧ ಮಾಡಿದೆ ಇದು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡುತ್ತೆ ಅಂಥದ್ದೊಂದು ಆತಂಕ ಈ ಭಾಗದ ರೈತರಿಗೆ ಕಾವೇರಿ ಕೊಳ್ಳದ ಭಾಗದ ರೈತರಿಗೆ ಶುರುವಾಗಿದೆ ಯಾಕಂತಂದರೆ ಕಾವೇರಿ ನಿರ್ವಹಣಾ ಮಂಡಳಿ ಏನಿದೆ ಅದು ಒಂದು ವೇಳೆ ರಚನೆ ಆದರೆ ನಮ್ಮ ಕಾವೇರಿ ಕೊಳ್ಳದ ಜಲಾಶಯಗಳು ಕೆರೆ ತೊರೆಗಳನ್ನು ಕೂಡ ಈ ಒಂದು ನಿರ್ವಹಣಾ ಮಂಡಳಿ ಜವಾಬ್ದಾರಿ ಇರಲತ್ತೆ ಅಂದರೆ ಅದರ ಅಧೀನದಲ್ಲಿ ಇವೆಲ್ಲರೂ ಕೂಡ ಬರ್ತಾರೆ ಅಂದರೆ ಅದು ಕಾವೇರಿರ್ಬೋದು ಕಬಿನಿ ಇರ್ಬೋದು ಹಾರಂಗಿ ಇರ್ಬೋದು ಮತ್ತು ಶರಾವತಿ ಅಂದರೆ ಹೇಮಾವತಿ ಈ ಎಲ್ಲ ನದಿಗಳ ನೀರು ಕೂಡ ಇಲ್ಲಿ ಬರ್ತಕ್ಕಂಥ ನೀರು ಬಿಡುಗಡೆ ಪ್ರತಿಯೊಂದು ಕೂಡ ಈ ನಿರ್ವಹಣಾ ಮಂಡಳಿಯ ವ ವ್ಯಾಪ್ತಿಗೆ ಬರೋದರಿಂದ ನಮ್ಮಲ್ಲಿ ಒಂದು ವೇಳೆ ಅತಿ ಕಡಿಮೆ ಮಳೆಯಾದರೆ ನಮ್ಮ ಜಲಾಶಯಗಳಲ್ಲಿ ನೀರಿನ ಕೊರತೆ ಇದ್ದರೆ ಸೊ ಆಗ ನಾವು ಬಿಡಬೇಕಾದಂಥ ನೀರಿನ ತಮಿಳುನಾಡಿಗೆ ಆಯಾ ತಿಂಗಳು ಬಿಡುವಂಥ ನೀರಿನ ಪ್ರಮಾಣ ಏನಿದೆ ಆ ಸಂದರ್ಭದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ಇಷ್ಟು ನೀರು ಬಿಡಿ ಅಂತ ಹೇಳಿದ್ರೆ ಕರ್ನಾಟಕ ಬಿಡಲೇಬೇಕಾಗುತ್ತೆ ಯಾಕಂದರೆ ಸುಪ್ರೀಂ ಕೋರ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟೇ ಸ್ಪಷ್ಟವಾಗಿ ಹೇಳಿದೆ ಕಾವೇರಿ ನಿರ್ವಹಣಾ ಮಂಡಳಿನ ರಚನೆ ಮಾಡಿ ಅನ್ನೋಂಥದ್ದು ಸೊ ಅದನ್ನೇ ಪ್ರಶ್ನೆ ಮಾಡಿ ಈಗ ರಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರೋದ್ರಿಂದ ಕೇಂದ್ರ ಸರ್ಕಾರ ಒಂದು ವೇಳೆ ಮಾಡದೆ ಹೋದರೂ ಕೂಡ ಧರ್ಮ ಸಂಕಟವೇ ಹಿಂದೆ ಕೂಡ ಏನು ಕ ಪ್ರಧಾನಿಗಳ ಮನಮೋಹನ್ ಸಿಂಗ್ ನೇತೃತ್ವದ ಕಾವೇರಿ ನದಿ ನೀರು ಪ್ರಾಧಿಕಾರದ ನೇತೃತ್ವದ ಸಭೆ ನಡೆದಾಗಲೂ ಕೂಡ ಒಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಏನು ಸಭೆ ಹೇಳ್ತು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಿ ಎಂ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಸುತಾರಾಮ ಒಪ್ಪಿರಲಿಲ್ಲ ನಾವು ನೀರು ಬಿಡೋಕ್ಕೆ ಇಲ್ಲ ನಮ್ಮ ಜಲಾಶಯ ನೀರಿಲ್ಲ ಅಂತ ಹೇಳಿದಾಗ ಇದೇ ಜೈಲಿತ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಹಾಕಿದ್ದು ನೆನಪಿಲ್ಲ ತಾವು ನೋಡಿರ್ಬೋದು ಸೊ ಹೀಗಾಗಿ ತಮಿಳುನಾಡು ಮತ್ತೆ ಹೊಸ ಸರ್ಕಾರದ ಮೇಲೂ ಕೂಡ ಒತ್ತಡದ ರಾಜಕಾರಣವನ್ನು ಮುಂದುವರಿಸಿದರೆ ಆ ಮೂಲಕ ಇವತ್ತು ನರೇಂದ್ರ ಮೋದಿ ಕೂಡ ತಮಿಳುನಾಡಿನ ವಾದಕ್ಕೆ ತಮಿಳುನಾಡು ಒತ್ತಡಕ್ಕೆ ಈಡಾಗಿದ್ದಾರೆ ಅನ್ನುವಂಥ ಅನುಮಾನ ಸ್ಪಷ್ಟವಾಗಿ ಕಾಡುತ್ತೆ ಹಾಗಾದರೆ ಕರ್ನಾಟಕದಿಂದ ಗೆದ್ದಂಥ ಹದಿನೇಳು ಜನ ಬಿ ಜೆ ಪಿಯ ಸಂಸದರು ಕರ್ನಾಟಕದ ಹಿತವನ್ನು ಕಾಯಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ಈಗ ನರೇಂದ್ರ ಮೋದಿಯವರ ಮುಂದೆ ಬಂದಂಥದ್ದು ಒಂದು ದೊಡ್ಡ ಇದು ಸಂಕಟ ಇದರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಾ ಸೊ ಆಗಬಾರ್ದು ಅನ್ನುವಂಥದ್ದು ನಮ್ಮ ವಾದ ಈಗಾಗಲೇ ಹದಿನೇಳು ಜನ ಸಂಸದರಲ್ಲಿ ಅನೇಕ ಸಂಸದರು ಕೂಡ ಹೇಳಿದ್ದಾರೆ ಯಾಕಂತಂದರೆ ಬಿ ಜೆ ಪಿಯಿಂದ ಹೊರಗೋದಂತ ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಟಿದಾಗ ಕಾವೇರಿ ನೀರಿಗೆ ಯಾವ ವಿಚಾರದಲ್ಲಿ ಅನ್ಯಾಯ ಆಗಕ್ಕೆ ಬಿಡಲ್ಲ ನಾನು ಕರ್ನಾಟಕದ ರೈತರಿಗೆ ನಾನು ಯಾವುದೇ ರೀತಿ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತೇಳಿ ಧರಣಿಯನ್ನು ಕೂಡ ಮಾಡಿದ್ರು ಆನಂದ್ ಸರ್ಕಾರದಲ್ಲಿ ಸಾವಿರಾರು ಜನರ ಜೊತೆಗೆ ಕ ಒಂದು ವಾರ ಕಾಲ ಅವರು ಮಳೆ ಬರ್ತಾ ಇದ್ದರು ಕೂಡ ಧರಣಿ ಮಾಡಿದರು ಈಗೇನು ಹೇಳ್ತಾರೆ ಯಡಿಯೂರಪ್ಪನವರು ಈಗೇನು ಹೇಳ್ತಾರೆ ನರೇಂದ್ರ ಮೋದಿ ಈಗೇನು ಹೇಳ್ತಾರೆ ಬಿಜೆಪಿ ಈ ಪ್ರಶ್ನೆ ಕಾಡುತ್ತೆ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಒಂದು ಬ್ರೇಕ್